ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಆಗಿ ವೈಎಸ್ ಜಗನ್ಮೋಹನ್ ರೆಡ್ಡಿ ಗುರುವಾರ ಅಧಿಕಾರವನ್ನು ವಹಿಸಿಕೊಂಡ ತಕ್ಷಣವೇ ಕೆಲವು ಮಹತ್ವದ ಘೋಷಣೆಗಳನ್ನು ಮಾಡಿದ್ದಾರೆ. ಅವುಗಳಲ್ಲಿನ ಪ್ರಮುಖ ಅಂಶಗಳು ಏನೆಂಬುದನ್ನು ನಾವು ಹೇಳ್ತೀವಿ. ಮುಂದಿನ ವರ್ಷದಿಂದ ವೃದ್ಧಾಪ್ಯ ವೇತನವನ್ನು 2500 ರೂಪಾಯಿಗೆ ಏರಿಕೆ, ಆ ನಂತರ ವರ್ಷಕ್ಕೆ 250 ರೂಪಾಯಿಯಂತೆ ಆ ಮೊತ್ತವು ತಿಂಗಳಿಗೆ 3000 ರೂಪಾಯಿ ತಲುಪುವ ತನಕ ಏರಿಕೆಯನ್ನು ಮಾಡಲಾಗುತ್ತದೆ. ಗ್ರಾಮ ಸೇವಕರು ಎಂಬ ಹುದ್ದೆ ಮೂಲಕ 400,000 ಉದ್ಯೋಗವನ್ನು 15 ಸೃಷ್ಟಿಸಲಾಗುತ್ತದೆ. ಸರ್ಕಾರಿ ಯೋಜನೆಗಳನ್ನು ಮನೆ ಬಾಗಿಲಿಗೆ ತಲುಪುವ ಕೆಲಸ ಅವರದ್ದಾಗಿರುತ್ತದೆ. ಒಂದು ಹಳ್ಳಿಯಲ್ಲಿ ಪ್ರತಿ 50 ಮನೆಗೆ ಒಬ್ಬ ಗ್ರಾಮ ಸೇವಕನನ್ನು ನೇಮಿಸಲಾಗುತ್ತದೆ. ಅವರು ಸಲ್ಲಿಸುವ ಸೇವೆಗೆ ಪ್ರತಿ ತಿಂಗಳು 5,000 ರೂಪಾಯಿಯನ್ನು ಪಾವತಿಸಲಾಗುತ್ತದೆ. ಜನರಿಗೆ ಸೌಲಭ್ಯ ದೊರೆಯದಿದ್ದಲ್ಲಿ ಅಥವಾ ಲಂಚಕ್ಕೆ ಒತ್ತಾಯಿಸುತ್ತಿದ್ದಲ್ಲಿ ದೂರು ನೀಡುವುದಕ್ಕೆ ಮುಖ್ಯಮಂತ್ರಿಯ ಕಚೇರಿಯಲ್ಲಿ ಕಾಲ್ ಸೆಂಟರ್ ತೆರೆಯಲಾಗುತ್ತದೆ. ಗ್ರಾಮ ಸಚಿವಾಲಯವನ್ನು ಸ್ಥಾಪಿಸಲಾಗುತ್ತದೆ. ಇಲ್ಲಿ 10 ಮಂದಿಗೆ ಉದ್ಯೋಗವನ್ನು ಒದಗಿಸಲಾಗುತ್ತದೆ. 72 ಗಂಟೆಯೊಳಗೆ ದೂರನ್ನು ಪರಿಹರಿಸಲಾಗುತ್ತದೆ. ಲಂಚ ಅಥವಾ ಶಿಫಾರಸು ಒಡ್ಡುವವರಿಗೆ ಸರ್ಕಾರಿ ಸೌಲಭ್ಯ ದೊರೆಯುವುದಿಲ್ಲ. ಇನ್ನು ಇಡೀ ಸರ್ಕಾರದ ಆಡಳಿತವನ್ನು ಮೇಲಿನ ಹಂತದಿಂದ ಕೆಳಮಟ್ಟದವರೆಗೆ ಬದಲಾವಣೆ ತರುವುದಾಗಿ ಜಗನ್ಮೋಹನ್ ರೆಡ್ಡಿ ಭರವಸೆಯನ್ನು ನೀಡಿದ್ದಾರೆ. ಯಾವುದೇ ಗುತ್ತಿಗೆಯಲ್ಲಿ ಅವ್ಯವಹಾರ ಅಥವಾ ಭ್ರಷ್ಟಾಚಾರ ಕಂಡುಬಂದರೆ ಅವುಗಳನ್ನು ರದ್ದುಪಡಿಸಲಾಗುತ್ತದೆ. ಜಾಗತಿಕ ದರಕ್ಕಿಂತ ಆಂಧ್ರಪ್ರದೇಶದಲ್ಲಿ ಪವನಶಕ್ತಿಯ ಯೂನಿಟ್ ದರ ಹೆಚ್ಚಿದ್ದು ವಿದ್ಯುತ್ ದರದ ಇಳಿಕೆ ಮಾಡುವ ಭರವಸೆಯನ್ನು ನೀಡಿದ್ದಾರೆ. ವಿದ್ಯುತ್ ಖರೀದಿ ಒಪ್ಪಂದದ ಪರಿಶೀಲನೆಯಲ್ಲಿದ್ದು ಮತ್ತೊಮ್ಮೆ ದರದ ಪರಿಶೀಲನೆ ನಡೆಸಿ ವಿದ್ಯುತ್ ಪೂರೈಕೆ ದರ ಇಳಿಸುವ ಭರವಸೆಯನ್ನು ನೀಡಿದ್ದಾರೆ. ಗುತ್ತಿಗೆ ನೀಡುವ ವಿಚಾರದಲ್ಲಿ ಪಾರದರ್ಶಕತೆ ತರಲು ಹಾಲಿ ನ್ಯಾಯಮೂರ್ತಿಯೊಬ್ಬರ ನ್ಯಾಯಾಂಗ ಆಯೋಗ ನೇಮಕಕ್ಕೆ ನ್ಯಾಯಮೂರ್ತಿಗಳಲ್ಲಿ ವಿನಂತಿಯನ್ನ ಮಾಡಲಾಗಿದೆ.